ನಮಸ್ಕಾರ ವೀಕ್ಷಕರೇ. IPL 2024 ಮಿನಿ ಆಕ್ಷನ್ ಮುಂಚೆ ಇಂದು ಅನ್ಅಫಿಷಿಯಲ್ ಮೋಕ್ ಆಕ್ಷನ್ ನಡೆದಿದೆ. ನಾಳೆ ಅಫಿಷಿಯಲ್ ಆಗಿ ಮಿನಿ ಆಕ್ಷನ್ ದುಬೈನಲ್ಲಿ ನಡೆಯಲಿದೆ. ಆದರೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಜಿಯೋ ಸಿನಿಮಾ ಕಡೆಯಿಂದ ಮೋಕ್ ಆಕ್ಷನ್ ಅನ್ನು ಆಯೋಜಿಸಲಾಗಿದೆ. ಇದರಲ್ಲಿ ಯಾವುದೇ IPL ತಂಡದ ಅಫಿಷಿಯಲ್ ಸ್ಟಾಫ್ಗಳು ಭಾಗವಹಿಸದೇ ಇದ್ದರೂ ಕೂಡ ಕೆಲ ಹಿರಿಯ ಆಟಗಾರರು ಮತ್ತೆ IPL ತಂಡಗಳ ಜೊತೆ ಈ ಹಿಂದೆ ಕೆಲಸ ಮಾಡಿದಂತಹ ಸಪೋರ್ಟ್ ಸ್ಟಾಫ್ಗಳು ಭಾಗವಹಿಸಿದ್ದರು. ಮತ್ತೆ ಇದರಲ್ಲಿ ನಮ್ಮ RCB ಪರ ಕಳೆದ ಸೀಸನ್ ನಲ್ಲಿ ಟೀಮ್ ಡೈರೆಕ್ಟರ್ ಆಗಿದ್ದಂತಹ ಮೈಕ್ ಎಸನ್ ಅವರು RCB ಪರ ಬಿಡಿಂಗ್ ಮಾಡಿದ್ದಾರೆ. ಈ ಮೋಕ್ ಆಕ್ಷನ್ ನಲ್ಲಿ RCB ಪರ ಮೈಕ್ ಎಸನ್ ಅವರು RCB ಪರ ಬಿಡಿಂಗ್ ಮಾಡಿ ಸುಮಾರು 18.50 ಕೋಟಿ ರೂಪಾಯಿ ನೀಡಿ ಆಸ್ಟ್ರೇಲಿಯನ್ ವೇಗಿ ಮಿಚೆಲ್ ಸ್ಟಾರ್ಕ್ ಅವರನ್ನು ಖರೀದಿ ಮಾಡಿದ್ದಾರೆ. ನಂತರ ಸೌತ್ ಆಫ್ರಿಕಾದ ವೇಗಿ ಗೆರಾಲ್ಡ್ ಕೊಡ್ಜಿ ಅವರು 18 ಕೋಟಿಗೆ ಗುಜರಾತ್ ಟೈಟನ್ಸ್ ತಂಡದ ಪಾಲಾಗಿದ್ದಾರೆ. ನಂತರ ಆಸ್ಟ್ರೇಲಿಯಾದ ನಾಯಕ ಪ್ಯಾಟ್ ಕಮಿನ್ಸ್ ಅವರು 17.50 ಕೋಟಿ ರೂಪಾಯಿಗೆ SRH ತಂಡದ ಪಾಲಾಗಿದ್ದಾರೆ. ನಂತರ ಶಾರ್ದೂಲ್ ಠಾಕೂರ್ ಅವರು 14 ಕೋಟಿಗೆ ಪಂಜಾಬ್ ಕಿಂಗ್ಸ್ ತಂಡದ ಪಾಲಾಗಿದ್ದಾರೆ. ನಂತರ ಶ್ರೀಲಂಕಾದ ವೇಗಿ ದಿಲ್ಶಾನ್ ಮಧುಶಂಕ ಅವರು 10.50 ಕೋಟಿ ರೂಪಾಯಿಗೆ KKR ತಂಡದ ಪಾಲಾಗಿದ್ದಾರೆ. ಸ್ನೇಹಿತರೆ, ಇದು ಬರೀ ಮೋಕ್ ಆಕ್ಷನ್ ಅಷ್ಟೇ. ಇದಕ್ಕೂ ನಾಳೆ ನಡೆಯಲಿರುವ ಆಕ್ಷನ್ಗೂ ಯಾವುದೇ ರೀತಿಯ ಸಂಬಂಧ ಇರುವುದಿಲ್ಲ. ನಾಳೆಯ ಆಕ್ಷನ್ ಇದೇ ರೀತಿ ನಡೆಯಬಹುದು ಎಂಬ ಬರೀ ಅಂದಾಜಿನೊಂದಿಗೆ ಈ ಮೋಕ್ ಆಕ್ಷನ್ ಅನ್ನು ನಡೆಸಲಾಗುತ್ತದೆ. ನಾಳೆ ನಡೆಯಲಿರುವ ಅಫಿಷಿಯಲ್ ಆಕ್ಷನ್ ನಲ್ಲಿ ಇದಕ್ಕೆ ವಿಪರೀತ ವಿರುದ್ಧವಾಗಿ ನಡೆದರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ಇದು ಬರೀ ಟ್ರಯಲ್ ಗಾಗಿ ನಡೆಸುತ್ತಿರುವ ಮೋಕ್ ಆಕ್ಷನ್ ಅಷ್ಟೇ. ವೀಕ್ಷಕರೇ, ನಾಳೆ ಅಫಿಷಿಯಲ್ ನ ಮಿನಿ ಆಕ್ಷನ್ ದುಬೈನಲ್ಲಿ ಮಧ್ಯಾಹ್ನ 1 ಗಂಟೆಗೆ ಶುರುವಾಗಲಿದೆ. ಈ ಆಕ್ಷನ್ ನಲ್ಲಿ ನಿಮ್ಮ ಪ್ರಕಾರ RCB ತಂಡ ಯಾವ ಯಾವ ಆಟಗಾರರನ್ನು ಖರೀದಿಸಬಹುದು ಎಂದು ನಮಗೆ ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.